ಎಲ್ಲರಿಗೂ ಜೈ ಭೀಮ್ಗಳು. ಈಗ ನಮ್ಮ ಒಂದು ಸೀನಿಯರ್ ಪಂದ್ರ ನಾಯಕರು ಮಾತಾಡಿದ್ರು. ಅದೇ ರೀತಿಯಾಗಿ ಈ ಒಂದು ರುಕುನ್ ಟೋಲಾ ದರ್ಗಾಕ್ಕೆ ಸುಮಾರಪ್ಪ ಅಂತಂದರೆ ಹೈದರಾಬಾದಿಂದ, ಮಹಾರಾಷ್ಟ್ರದಿಂದ, ಸೋಲಾಪುರದಿಂದ, ಪುಣೆಯಿಂದ ಜನ ಬರ್ತಾರೆ. ಅದ್ರ ಜೊತೆಗೆ ಈ ಒಂದು ರುಕುನ್ ಟೋಲಾದ ದರ್ಗಾ ಹಿಂದೆ ಇವತ್ತಪ್ಪ ಅಂದರೆ ಜಾಫರಾಬಾದ್ ಇದೆ, ಡಬರಾಬಾದ್ ಇದೆ, ಮತ್ತು ಕೃಷ್ಣ ಕಾಲನಿ ಇದೆ, ಅಂಬೇಡ್ಕರ್ ಆಶ್ರಯ ಕಾಲನಿ ಇದೆ. ಇಲ್ಲಿ ಜನರಿಗೆ ಏನಂದರೆ ಸುಮಾರು ವರ್ಷಗಳಿಂದ, ಒಂದು 8 ವರ್ಷದಿಂದ ಯಾವುದು ರೋಡ್ ವ್ಯವಸ್ಥೆ ಇಲ್ಲ. ಜನ ಅಂದರೆ ತಮ್ಮ ಜೀವ ಅಪ್ಪ ಅಂದರೆ ಒಂದು ತಮ್ಮ ಕೈಯಲ್ಲಿ ಇಟ್ಕೊಳ್ಳಿಕೆಸಿನ ಒಂದು ಅವರು ಒಂದು ಜೀವನ ಮಾಡ್ತಾಯಿದ್ದಾರೆ. ಇದಕ್ಕೆ ಯಾರೂ ಅಂದರೆ ಇದಕ್ಕೆ ನೋಡ್ತಾ ಇಲ್ಲ. ಆದ್ದರಿಂದಪ್ಪ ಅಂದರೆ ಈ ಒಂದು ರಸ್ತೆಗೆ ಎಲ್ಲರೂ ಅಂದರೆ ಮುತ್ರುಜಿ ವಹಿಸಿ ಈ ರಸ್ತೆ ಅನ್ನತಕ್ಕಂಥದ್ದಪ್ಪ ಅಂದರೆ ಕೂಡಲೇ ಒಂದು ನಿರ್ಮಾಣ ಹಂತಕ್ಕೆ ತರಬೇಕು. ಅದ್ರ ಜೊತೆಗೆ ಇಲ್ಲಿ ಸುಮಾರು ಇಲ್ಲಂದರೆ ಒಂದು 10-15 ಸಾವಿರ ಮನೆಗಳು ಬರ್ತವೆ. ಅಲ್ಲಿ ಇಲ್ಲೆಲ್ಲ ಮಾಡ್ತಕ್ಕಂಥದ್ದು ಬಲ್ಲಪ್ಪ ಅಂದರೆ ಲೇಬರ್, ಕೂಲಿ ಕಾರ್ಮಿಕ ಜನ. ಈ ಕೂಲಿ ಕಾರ್ಮಿಕ ಜನರು ಅಂತ ಅಂದರೆ ಅವ್ರದ್ದು ಏನು ಸಮಸ್ಯೆ ಇದೆ ಅಂತಕ್ಕಂಥ ನೋಡ್ಬೇಕಂದ್ರೆ ಈ ರಸ್ತೆಗೆ ಬಂದು ಅಧಿಕಾರಿಗಳು ಬಂದು ನೋಡ್ಬೋದು, ಅಂದರೆ ರಾಜಕೀಯ ವ್ಯಕ್ತಿಗಳು ಬಂದು ನೋಡಿದಾಗ ಗೊತ್ತಾಗುತ್ತೆ. ಈಗಪ್ಪ ಅಂದ್ರೆ ಈ ರಸ್ತೆ ಬಗ್ಗೆ ಗಮನ ಹರಿಸಿ ಕೂಡಲೇ ಇಲ್ಲಿರ್ತಕ್ಕಂಥ ಸಮಸ್ಯೆಗೆ ಒಂದು ಇದು ಮಾಡಬೇಕು. ಅದ್ರ ಜೊತೆಗೆ ಗುಲ್ಬರ್ಗ ಸುಪ್ರಸಿದ್ಧ ಅಂತ ಖಾಜಾ ಬಂದಿನ ಜಗಕ್ಕೆ ಇವತ್ತು ಮಹಾರಾಷ್ಟ್ರದಿಂದ ಬರ್ಬೋದು, ಇವತ್ತು ಆಂಧ್ರದಿಂದ, ಇವತ್ತು ಹೈದರಾಬಾದಿಂದ ಜನ ಬಂದು ವಿಸಿಟ್ ಮಾಡ್ತಾರೆ. ಪ್ರವಾಸಿಗರು ಏನು ಬಂದು ಭಕ್ತರು ಬರ್ತಾರೆ, ಅವರೆಲ್ಲ ಭಕ್ತರಪ್ಪ ಅಂದರೆ ಇವತ್ತು ರುಕುನ್ ಟೋಲಾ ದರ್ಗಕ್ಕೆ ಬರ್ತಾರೆ. ಈ ರುಕುನ್ ಟೋಲಾ ದರ್ಗಕ್ಕೆ ಬರಬೇಕಾಯ್ತಂದ್ರೆ ಅವ್ರಿಗೆ ಏನು ಗೊತ್ತಾ ಬಂದಿನ ದರ್ಗಕ್ಕೆ ಬರಬೇಕಾದ್ರೆ ಆರಾಮಾಗಿ ಬರ್ತಾರೆ. ಇಲ್ಲಿ ಬರಬೇಕಾದ್ರೆ ಅವ್ರ ಜೀವ ಅನ್ಕೆ ಬಂದರೆ ಅವ್ರು ಕೈದಾಗ ಇಟ್ಕೊಂಡು ಬಂದ ಒಂದು ವ್ಯವಸ್ಥೆ ಅಂತಕ್ಕಂಥದ್ದಿದೆ. ಆದ್ದರಿಂದಪ್ಪ ಅಂದರೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಈ ಬರ್ತಕ್ಕಂಥ ಒಂದು ರಸ್ತೆ ಮೇನ್ ಇಂಪಾರ್ಟೆಂಟ್ ಅಂದರೆ ಮನುಷ್ಯಗೆ ಮಾನವನಿಗೆ ಬದುಕಬೇಕಾದ್ರೆ ಒಂದು ಮೂಲ ಸೌಕರ್ಯಗಳು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ರಸ್ತೆ ಅದು ಇಂಪಾರ್ಟೆಂಟ್ ಇದೆ. ಅದ್ರ ಬಗ್ಗೆ ಗಮನ ಹರಿಸಿ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಈ ಒಂದು ರಸ್ತೆಗೇನು ಸುಧಾರಣೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಇದು ರೋಡ್ ಸುಮಾರು 1 ವರ್ಷ ಆಯಿತು. ನಾವು ಇಲ್ಲೇ ಗೌರ್ಮೆಂಟ್ KSRTC ಬಸ್ಸನ್ನು ಓಡಿಸ್ತಾ ಇದ್ದೀವಿ. ಈ ರೋಡಿನಿಂದ ಭಾಳಷ್ಟು ತೊಂದರೆ ಆಗ್ತದೆ. ಆಮೇಲೆ ಇಲ್ಲಿ ಎಲ್ಲ ಆಟೋದವರು, ಬೈಕ್ದವರು ಎಲ್ಲರೂ ಜಗಳ ಆಡ್ತಾರೆ. ನಾವು ಎಲ್ಲ ರೋಡ್ ಸರಿಪಡಿಸ್ಕೊಳ್ಬೇಕಾಗಿ ಕೊಡ್ಬೇಕಂತೇಳಿ ನಾವು ಹೇಳ್ತಿರ್ತೀವಿ ಅಷ್ಟೇ. ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜ್. ನಂಬರ್ ಡಿಪೋ ವೆಹಿಕಲ್ ಓಡಿಸ್ತಾ ಇದ್ದೀವಿ. ಸುಮಾರು ಏನಿಲ್ಲ ಅಂತಂದ್ರೆ 5-6 ಗಾಡಿ ಓಡ್ತಿರ್ತಾವ ದಿವಸ. ಆದ್ರೆ ಜನ ಬಹಳಷ್ಟು ಓಡಾಡ್ತಿರ್ತಾರೆ ಈ ರೋಡಿಗೆ. ಆದ್ರೆ ಈ ರೋಡ್ ಯಾರು ಕೇರ್ ಮಾಡ್ತಾ ಇಲ್ಲ. ಬಡಾವಣೆ ಬರ್ತಾವ್ರಿ ಬಹಳಷ್ಟು ಅವ್ರಿ. ಸುಮಾರು ಏನಿಲ್ಲಪ್ಪ ಅಂತಂದ್ರೆ ಬಹಳಷ್ಟು ಜನ ಓಡಾಡ್ತಿರ್ತಾರೆ. ಮಾರ್ಕೆಟ್ ಅಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ, ಆ ಕಡೆ ಈ ಕಡೆ ಬಹಳಷ್ಟು ಜನ ಓಡಾಡ್ತಾ ಇರ್ತಾರೆ. ಆದ್ರೆ ಈ ರೋಡಿಂದು ಹಾಲತ್ ನೋಡ್ರಿ, ಎಲ್ಲ ಎಷ್ಟೋ ಜನ ಬೀಳ್ತಾ ಹೇಳ್ತಾ ಹೋಗ್ತಾ ಇರ್ತಾರೆ. ನಿಮ್ಮ ಪರಿಸ್ಥಿತಿ ಹೆಂಗದ್ರಿ? ನಮ್ಮ ಪರಿಸ್ಥಿತಿ ಏನ್ರಿ, ನಮ್ಗೆ ಗಂಭೀರಾಗಿ ಹೋಗ್ಯದ್ರಿ ಪೂರ್ತಿ. ಎಲ್ಲ ಬೈಕ್ದವ್ರು ಜಗಳ ಆಡ್ತಾರೆ, ಆಟೋದವ್ರು ಜಗಳ ಆಡ್ತಾರೆ. ಅಲ್ಲ, ರೋಡ್ನಾಗ ಗಾಡಿ ನಡೆಸ್ಲಾದ್ರೆ ನಿಮ್ಗೆ ಹಾರ್ಟ್ ಮೇಲೆ ಪ್ರೆಷರ್ ಬೀಳ್ತದೆ. ದುನಿಯಾದ ತೊಂದರೆ ಇದೆ ಈಗ. ನಮ್ಮ ದುನಿಯಾ ಈಗ ಈ ಡ್ಯೂಟಿಗೆ ಬಂತು ಅಂದರೆ ನಮ್ಗೆ ದುನಿಯಾದ ತ್ರಾಸ ಅದ. ಆದ್ರೆ ಏನು ಮಾಡ್ಬೇಕಾಗ್ಯದ, ನಮ್ಮದು ನೌಕರಿ ಅದ, ನಾವು ಕರ್ತೇವೆ ಅದ, ನಾವು ಮಾಡಬೇಕಾಗ್ಯದ. ಆಜ್ ಹಜರಾತ್ ರುಕುನ್ ಟೋಲಾ ದರ್ಗಾಕ ರೋಡ್ ಕಾ ಸರ್ವೆ ಕರ್ತೇ ಹುವೆ ಆಯ್ ಹೇ ಔರ್ ಹಮ್ ಈ ರೋಡ್ ಕಮ್ ಸೆ ಕಮ್ ಬನ್ಕೆ 12 ಸಾಲ ಹೋ ಗಯಾ. ಅಭಿ ತಕ್ ಈ ರೋಡ್ಗೂ ನಾ ಡಾಮ್ರೀಕರಣ ಕರೆ ಹೇ, ನಾ ಪ್ಯಾಚಪ್ ಕರೆ ಹೇ. ಪಿಛಲೆ ಜೋ MLA ಥೇ ಆತಾ ಥಾ ಅಫಜಲ್ಪುರ ಮತ ಕ್ಷೇತ್ರಕ್ಕೂ ಆತಾ ಥಾ. ಉಸ್ ಟೈಮ್ ಕ್ಯಾ ಆಲೂ ಮಾಲಿಕ ಯಾ ಗುತ್ತೇದಾರ್ MLA ಥೇ. ಉಸ್ ಟೈಮ್ ಕ್ಯಾ ಆಲೂ ಮೇ ರೋಡ್ ಬನ್ಯಾ ಥಾ. ಪಿಛಲೆ ಕಾ ಕ್ಯಾ ಆಲೂ ಮೇ ಪಂಡಿತ್ ದೀನ್ ದಯಾಲ್ ನಗರ್ ಹೇ. ಉಸ್ ಟೈಮ್ ಮೈ ಅವ್ರ ಚಿಳಾಳ್ ಸರ್ ಬೋಲ್ಗೆ ಥೇ ಅವ್ರ ಹಮ್ ಆಯ್ತೆ ಇದರ್ ಆಗೇ ಸರ್ವೆ ಕರ್ಕೆ ಉನ್ಕು ಮಕಾನ್ ಅಲೋಟ್ಮೆಂಟ್ ಹೋತೆ ಟೈಮ್ ಚಿಳಾಳ್ಗೆ ಸಾತ್ ರೇ ಹಮ್ ಅವ್ರ ಜಬಿ ಕ್ಯಾ ಆಲೂ ಮಾಲಿಕ ಯಾ ಗುತ್ತೇದಾರ್ ಸಾಬ್ ಹಮಾರೆ ಇಸ್ ಕ್ಷೇತ್ರ ಕಾ MLA ರಹನೆ ಸೇ ರೋಡ್ ಬನ್ಯಾ ಥಾ. ಅಬ್ ತೀನ್ ಪೀರಿಯಡ್ ಹೋ ಗಯೇ ಅವ್ರ ನಾರ್ತ್ ಅವ್ರ ಸೌತ್ ಹೋಕರ್ ಅಭಿ ತಕ್ ಈ ಮುಸಾಫಿರ್ ಲೋಕಕ್ಕೂ ಇತ್ನಾ ತಕ್ಲೀಫ್ ಹೇ ಜೊ ಹೈದರಾಬಾದ್ ಸೇ ಆತೆ ಹೇ ಹರ್ ಕೋಯಿ ದರ್ಗಾಕ್ಕೂ ಜೊ ಖಾಜಾ ಬಂದನ ಅವ್ರ ದರ್ಗಾ ಆತಾ ಹೇ ಓ ಇನ್ಸಾನ್ ಯಾ ಪೇ ಜರೂರ್ ಆತಾ ಹೇ ಕಾಮ್ ಪೇ ರುಕುನ್ ಟೋಲಾಕ್ಕೂ. ಆಜ ತಕ್ ಈ ರೋಡ್ ಐಸಾ ಹೋಗಿ ಬೈಠಾ ಹೇ ಹಮಾರೆ ಜೊ ಚಲನಾ ಫಿರ್ನಾ ಮುಷ್ಕಿಲ್ ಹೋ ಗಯಾ. ಕಮ್ ಸೇ ಕಮ್ ಇದರ್ ಜೊ ಪಬ್ಲಿಕ್ ಪಾಪ್ಯುಲೇಷನ್ ಹೇ ಏಕ 25-30 ಹಜಾರ್ಗೆ ಉಪ್ಪರ್ ಹೇ. ಮಕಾನ್ ಕ್ಯಾ ಆಲೂ ಪಂಡಿತ್ ದೀನ್ ದಯಾಲ್ ನಗರ್ SM ಕೃಷ್ಣ ಕಾಲನಿ ಅಂಬೇಡ್ಕರ್ ಆಶ್ರಯ ಕಾಲನಿ ಅವ್ರ ಹಮಾರ ಜೋ ಜಫರಾಬಾದ್ ಆಶ್ರಯ ಕಾಲನಿ ಅವ್ರ ಡಬರಾಬಾದ್ ಕೇ ಲೋಕ ಪೂರೇ ಲೋಕ ಏ ಜೊ ಹಮಾರ ರುಕುನ್ ಟೋಲಾ ದರ್ಗಾಕ್ಕೆ ಸಾಮನೆ ಸೇ ಜಾತೆ ಹೇ ಅವ್ರ ಪಿಚರೆ ಸೇ ಕ್ಯಾ ಆಲೂ ಮೇ ಬಿ ಜಾತೆ ಹೇ ತೋ ಕ್ಯಾ ಆಲೂ ಮೇ ಖರೀಫ್ ಸೇ ಜಾನೆ ಕೆ ಲಿಯೇ ಆಲಂದ್ ಕು ಜಾನೆ ಕೆ ಲಿಯೇ ಜೋ ಚಕ್ಪೋಸ್ಟ್ ಕು ಜಾನೆ ಕೆ ಲಿಯೇ ಖರೀಫ್ ಹೋತಾ ಬೋಲ್ಕರ್ ಯಾ ಸೇ ಜೋ ಲೋಕ ಗುಜರ್ತೆ ಹೇ ಲೇಕಿನ್ ಉನ್ಕಾ ಹಾತ್ ಮೇ ಮೌತ್ ಪಕಡ್ಲಿಕ್ಕೆ ಚಲನಾ ಹೇ. ಪರ್ಸೂ ಮೈ ಇದರ್ ಆಯಾ ಥಾ ಏಕ 15 ದಿನ ಪೈಲೆ. ಉಸ್ ಟೈಮ್ ಏಕ ಡೆಲಿವರಿ ಕ್ಯಾ ಆಲೂಮ್ ಆಟೋ ಕೆ ಅಂದರ್ ಹೀ ಹೋ ಗಯಾ. ಓ ಲೋಕ ಹೈದರಾಬಾದ್ ಕೆ ಥೇ ಓ ಆಟೋ ಲೇಕೆ ಆಯ್ತೆ ಇದರ್ ಆನೆಕ್ ಬಾದ್ ಕ್ಯಾ ಆಲೂಮ್ ಹೇ ರಸ್ತೆ ಮೇ ಕ್ಯಾ ಆಲೂಮ್ ಡೆಲಿವರಿ ಹೋ ಗಯಾ ಓ ಜಂಪ್ ಮೇಚ್. ಈ ಐಸಾ ಹಮಾರಾ ಜೊ MLA ಇದರ್ ಸೌತ್ ಕಾ MLA ಯಂಗ್ ಹೇ ಔರ್ ದೇಖೆ ತೋ ಕ್ಯಾ ಆಲೂಮ್ ಹಮಾರಾ ಜೊ ಅಬ್ ಹೈದರಾಬಾದ್ ಕರ್ನಾಟಕ ಕಾ ಜೊ
अभी जो बोल रहे हैं कल्याण कर्नाटक, उसका चेयरमैन है, करोड़ों रुपए वहाँ पे है, इसलिए क्या आलू मैं गुजारिश करता हूँ ये जल्द से जल्द क्या आलू मैं ये जो रोड है हमारा जो विश्वराध्या क्रॉस टू रुकुम तला दरगाह तक बनाए तो बहुत से बहुत बड़ा मेहरबानी होती। और उनका तुम्हारा अप्पू गौड़ा जी आपका खुद का एरिया है ये साउथ का, और अभी तो मैक्स हो गए उन्होंने मालिक है गुत्तर साहब, अब उनके हाथ में बनी सो रोड है। अब आप क्या मालूम है जरा आँख खोलिए, यहाँ पे देखिए पूरे लोग रहते, लिंगायत रहता, हजाम रहता, एससी एसटी रहता, मुस्लिम रहता, ये कास्ट के नहीं है बोल के नहीं, पूरे कास्ट के लोग है, जात पात मत करो। हम जो गुजारिश कर रहा हूँ मैं आपको और आपके पिताजी के, हम साथ रहे हुए हैं और आपके विश्वास, आपके ऊपर विश्वास है कि भाई ये जल्द से जल्द क्या आलू में हमारा रुकुम तला दरगाह का रोड आप बनाते हैं बोलकर। मेरा नाम अमृत सागर है, एक्स कारपोर्टर हूँ, कलबुर्गी महानगर पालिका माजी सदस्य।